ಉಪಕಥನ ಸನಿಹ ಬರ್ತಾ ಇದೆ, ಅನರ್ಹರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಉಳಿದಿರೋದು ಇನ್ನು ಕೇವಲ 5 ದಿನ ಮಾತ್ರ. ಅನರ್ಹ ಎಲೆಕ್ಷನ್ ಸ್ಪರ್ಧೆಗೆ ಈಗ ಅವಕಾಶಗಳು ಸಿಗುತ್ತಾ ಹೇಗೆ? ಇವತ್ತು ಸುಪ್ರೀಂ ಅಂಗಳದಲ್ಲಿ ಏನ್ ನಡೀಬಹುದು? ಅನರ್ಹರ ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನ ಅಥವಾ ಏನ್ ವಾದವನ್ನ ಮಾಡಬಹುದು? 17 ಅನರ್ಹ ಶಾಸಕರಿಗೆ ಇವತ್ತು ಬಿಗ್ ರಿಲೀಫ್ ಸಿಗುತ್ತಾ ಹೇಗೆ ಎನ್ನುವ ಪ್ರಶ್ನೆ ಉಪಕದನ ಹತ್ರ ಬರ್ತಾ ಇದೆ. ಅನರ್ಹರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ನಾಮಪತ್ರ ಸಲ್ಲಿಸೋದಕ್ಕೆ ಇನ್ನು ಉಳಿದಿರೋದು ಕೇವಲ 5 ದಿನ ಮಾತ್ರ. ಅನರ್ಹರು ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರಾ, ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಅನರ್ಹ ಶಾಸಕರು ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಲಿರುವ ಅನರ್ಹತೆ ಪ್ರಕರಣ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇನ್ನು ಸ್ಪೀಕರ್ ಆದೇಶವನ್ನ ಪ್ರಶ್ನೆ ಮಾಡಿ 17 ಮಂದಿ ಅನರ್ಹ ಶಾಸಕರು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿ ಇವತ್ತು ಸುದೀರ್ಘ ವಿಚಾರಣೆಗೆ ಬರ್ತಾ ಇದೆ. ನ್ಯಾಯಮೂರ್ತಿ ಎನ್ ವಿ ರಮಣ ಅವರು ಹಾಗೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹಾಗೆ ನ್ಯಾಯಮೂರ್ತಿ ಕೃಷ್ಣ ಮುರಾರಿ ನೇತೃತ್ವದ 3-ಸದಸ್ಯ ಪೀಠ ಈ ಒಂದು ವಿಚಾರಣೆಯನ್ನ ಇವತ್ತು ನಡೆಸ್ತಾ ಇದೆ. ಇವತ್ತು ಅನರ್ಹ ಶಾಸಕರ ಪರ ಘಟಾನುಘಟಿ ವಕೀಲರಾದ ಮುಕುಲ್ ರೋಹಟಗಿ, ಹರೀಶ್ ಸಾಳ್ವೆ ಜೊತೆಗೆ ಗಿರಿ ಸೇರಿದಂತೆ 3-4 ಮಂದಿ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೋಮವಾರ ನಡೆದ ವಿಚಾರಣೆಯ ವೇಳೆ ರೋಹಟಗಿ ವಾದವನ್ನ ಆಲಿಸಿದ ಕೋರ್ಟ್ ಸುದೀರ್ಘ ವಿಚಾರಣೆಗಾಗಿ ಇವತ್ತಿಗೆ ಮುಂದೂಡಿತ್ತು. ಇವತ್ತು ಕೇವಲ ಅನರ್ಹ ಶಾಸಕರ ಪರ ವಕೀಲರು ವಾದವನ್ನ ಮಾಡ್ತಾರೆ. ಅನರ್ಹರ ಮನವಿಯನ್ನಷ್ಟೇ ಸುಪ್ರೀಂ ಕೋರ್ಟ್ ಇವತ್ತು ಆಲಿಸುತ್ತೆ. ಇನ್ನು ಏನಾಗುತ್ತೆ ಹಾಗಾದ್ರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಅನರ್ಹರ ಭವಿಷ್ಯ ಇವತ್ತು ಅಂದ್ರೆ ಇವತ್ತಿನ ತೀರ್ಪಿನಿಂದ ನಿರ್ಧಾರವಾಗುತ್ತಾ? ಉಪಚುನಾವಣೆ ಸ್ಪರ್ಧೆಗೆ ತೀರ್ಪು ಬಹಳ ಮುಖ್ಯನ ಅಥವಾ ಹೇಗೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ.